ನಮಗೆ ಸ್ತೋತ್ರವಾಗಲಿ ಟಿ ಟಿವಿಯಲ್ಲಿ ನೋಡ್ತಕ್ಕಂತ ಪ್ರೇಕ್ಷಕರಿಗೆ ಜೀಸಸ್ ಚರ್ಚ್ ಎಲ್ ಬಿ ಎಸ್ ನಗರ್ ರಚೂರ ಕಡೆಯಿಂದ ನಿಮಗೆ ವಂದನೆಗಳನ್ನು ಸಲ್ಲಿಸುತ್ತೇವೆ ಇವತ್ತೊಂದು ದಿವಸ ದೇವ್ರ ವಾಕ್ಯನ ನಾವು ಧ್ಯಾನ ಮಾಡುವ ಹಾಗೆ ಅಂಶ ಏನಂದ್ರೆ ದೇವರ ಕಡೆಗೆ ತಿರುಗಿಕೊಳ್ಳದ ಪಾಪಿ ಎಂಬುದಾಗಿ ದೇವರ ಕಡೆಗೆ ತಿರುಗಿದ ಪಾಪಿ ಎಂಬುದಾಗಿ ಅಂದರೆ ದೇವ್ರ ಕಡೆಗೆ ತಿರುಗಿಕೊಂಡಂಥ ಪಾಪಿಯ ವಿಷಯದಲ್ಲಿ ನಾವು ದೇವ್ರ ವಾಕ್ಯನ ನೋಡಿಕೊಳ್ಳೋಣ ಇದಲ್ಲಿ ಏನಂದ್ರೆ ಲೋಕನ ಬರದ ಸುವಾರ್ತೆ ಹದಿನೈದನೇ ಸಂಧಿ ಹನ್ನೊಂದರಿಂದ ಇಪ್ಪತ್ತ್ನಾಲ್ಕು ವಚನಗಳಲ್ಲಿ ನಾವು ನೋಡ್ಕೊಳ್ಳೋಣ ಲೂಕನ ಬರದ ಸುವಾರ್ತೆ ಹದಿನೈದನೇ ಸಂಧಿ ಹನ್ನೊಂದರಿಂದ ಇಪ್ಪತ್ತ ನಾಲ್ಕನೇ ವಚನಗಳು ಈ ವಾಕ್ಯದಲ್ಲಿ ನಾವು ನೋಡುವಾಗ ಒಬ್ಬನೊಬ್ಬ ಮನುಷ್ಯನಿಗೆ ಇಬ್ಬರು ಮಕ್ಕಳಿದ್ದರು ಅವರಲ್ಲಿ ಕಿರಿಯವರು ತಂದೆಗೆ ಅಪ್ಪ ಆಸ್ತಿಯಲ್ಲಿ ನನಗೆ ಬರಬೇಕಾದ ತಕ್ಕ ಪಾಲನ್ನು ಕೊಡು ಎಂದು ಕೇಳಿಕೊಳ್ಳಲು ತಂದೆಯ ಬದುಕನ್ನು ಅವರಿಗೆ ಹಂಚಿಕೊಟ್ಟನು ಸ್ವಲ್ಪ ದಿವಸದ ಮೇಲೆ ಆ ಕಿರಿಮಗನು ಎಲ್ಲ ಕೂಡಿಸಿಕೊಂಡು ದೂರದರ್ಶೆಗೆ ಹೊರಟು ಹೋಗಿ ಅಲ್ಲಿ ಪಟಿಂಗನಾಗಿ ಬದುಕಿ ತನ್ನ ಆಸ್ತಿಯನ್ನು ಸೋರು ಮಾಡಿಬಿಟ್ಟನು ಹೀಗೆ ಅವನು ಎಲ್ಲ ಹಾಳು ಮಾಡಿಕೊಂಡ ಮೇಲೆ ಆ ದೇಶದಲ್ಲಿ ಘೋರವಾದ ಬರ ಬಂದು ಏನೂ ಗತಿ ಇಲ್ಲದವನಾದನು ಆಗ ಅವನು ಹೋಗಿ ಆ ದೇಶದ ನಿವಾಸಿಗಳೊಳಗೆ ಒಬ್ಬನಾಗಿ ಸೇರಿಕೊಂಡನು ಆ ಮನುಷ್ಯನು ಹಂದಿಗಳನ್ನು ಮೇಯಿಸುವುದಕ್ಕೆ ಅವನನ್ನು ತನ್ನ ಹೊಲಗಳಿಗೆ ಕಳಿಸಿದನು ಹೀಗಿರಲಾಗಿ ಅವನು ಹಂದಿ ತಿನ್ನುತ್ತಿದ್ದ ಕಾಯಗಳನ್ನು ತಿಂದಾದರೂ ಹಸಿಯನ್ನು ತೀರಿಸಿಕೊಳ್ಳಬೇಕೆಂದು ಆಸೆಪಟ್ಟನು ಆದರೂ ಯಾರು ಅವನಿಗೆ ಕೊಡಲಿಲ್ಲ ಆಗ ಅವನಿಗೆ ಬುದ್ಧಿ ಬಂದು ಅವನು ತನ್ನ ತಂದೆ ಬಳಗೆ ಎಷ್ಟೋ ಮಂದಿ ಕೂಲಿ ಆಳುಗಳು ಬೇಕಾದಷ್ಟು ಹಾರವಾದವಿದೆ ಆದರೆ ನಾನಾದರೂ ಇಲ್ಲಿ ಹಸುವಿನಿಂದ ಸಾಯುತ್ತಾ ಇದ್ದೇನೆ ಎಂದು ನಾನು ಎದ್ದು ನನ್ನ ತಂದೆ ಬಳಗೆ ಹೋಗಿ ಅವನಿಗೆ ಅಪ್ಪ ಪರಲೋಕಕ್ಕೆ ವಿರುದ್ಧವಾಗಿಯೂ ನಿನ್ನ ಮುಂದೆಯೂ ಪಾಪ ಮಾಡಿದ್ದೇನೆ ಇನ್ನು ನಾನು ನಿನ್ನ ಮಗನೆನಿಸಿಕೊಳ್ಳೋದಕ್ಕೆ ಅಯೋಗ್ಯನಲ್ಲ ಯೋಗ್ಯನಲ್ಲ ನನ್ನನ್ನು ನಿನ್ನ ಕೂಲಿ ಆಳುಗಳಲ್ಲಿ ಒಬ್ಬನಂತೆ ಮಾಡು ಎಂದು ಹೇಳುವನ್ನು ಅಂದುಕೊಂಡು ಎದ್ದು ತಂದೆಯ ಕಡೆಗೆ ಬಂದನು ದೇವ್ರ ನಾವು ಸ್ತೋತ್ರವಾಗಲಿ ಇವತ್ತಿನ ದಿವಸ ಭೂಲೋಗದಲ್ಲಿ ಮನುಷ್ಯನ ಕಡೆ ಮನುಷ್ಯನು ದೇವ್ರ ಕಡೆ ತಿರುಗಬೇಕು ಅಂತ ಹೇಳಿದ್ರೆ ಎಷ್ಟೋ ಸರ್ತಿ ಒಳ್ಳೆ ಮಾತುಗಳಿಂದ ಬುದ್ಧಿ ಮಾತುಗಳಿಂದ ಹೇಳಿದ್ರೆ ಅವನು ತಿರುಗಿಕೊಳ್ಳೋದಿಲ್ಲ ಇಲ್ಲಿ ಬಿಡು ಏನೇ ದೇವರ ಎಂಬುದಾಗಿ ವಯಸ್ಸಾದ ಮೇಲೆ ನೋಡಿದ್ರೆ ಆಯಿತು ದೇವ್ರ ಕಡೆ ತಿರುಗಿಕೊಳ್ಳೋದಕ್ಕೆ ಆದರೆ ದೇವರು ಮೊದಲು ಹೇಳ್ತಾನೆ ಎಚ್ಚರವಾಗಿರು ಸಿದ್ಧವಾಗಿರು ನಾನು ಬರ್ತೇನೆ ಎಂಬುದಾಗಿ ನೀನು ನನ್ನ ಕಡೆ ತಿರುಗಿಕೋ ನೀನು ಎಲ್ಲಿಂದ ಬಿದ್ದಿದೆಯೋ ನನ್ನ ನೆನಪು ಮಾಡಿಕೊಂಡು ನನ್ನ ಕಡೆ ತಿರುಗಿಕೋ ಎಂಬುದಾಗಿ ಯೇಸು ಸ್ವಾಮಿ ನಮಗೆ ಹೇಳ್ತಾರೆ ನಾವು ದೇವ್ರ ಮಾತಿಗೆ ಲಕ್ಷ್ಯ ಕೊಡಬೇಕು ದೇವ್ರ ಮಾತಿಗೆ ನಾವು ವಿಧೇಯರಾಗಬೇಕು ದೇವ್ರ ಮಾತಿಗೆ ವಿಧೇಯರಾದರೆ ಅವರೇ ಬುದ್ಧಿವಂತರು ಎಂಬುದಾಗಿ ದೇವ್ರ ವಾಕ್ಯ ಹೇಳ್ತಾರೆ ಯಾರು ದೇವ್ರ ಮಾತನ್ನು ಕೇಳಿ ಅದರಂತೆ ನಡೀತಾರೋ ಅವರೇ ಬುದ್ಧಿವಂತರು ಎಂಬುದಾಗಿ ದೇವ್ರ ವಾಕ್ಯದಲ್ಲಿ ನಾನು ನೋಡ್ತೇನೆ ದೇವ್ರ ಕಡೆ ತಿರುಗಿಕೊಳ್ಳದಿದ್ದರೆ ಮನುಷ್ಯನು ಹಾಳಾಗ್ತಾನೆ ಎಂಬುದಾಗಿ ನಾವು ನೋಡ್ತೇನೆ ಇನ್ನೂ ಸ್ವಲ್ಪ ದೇವ್ರ ವಾಕ್ಯಗಳನ್ನೇ ಹೇಳುವಾಗ ದೇವ್ರ ಕಡೆ ತಿರುಗಿಕೊಳ್ಳಬೇಕು ಒಂದು ಸಾರಿ ಒಬ್ಬ ತೋಟ ಮಾಡ್ತಕ್ಕಂಥ ಮಾಲೀಕನ ಹೇಳ್ತಾನೆ ಅಯ್ಯ ಈ ಗಿಡ ಗಿಡ ಯಾಕೆ ಬಂಜಿ ಇದನ್ನು ಕಡಿದು ಬಿಡ್ತೇವೆ ಎಂಬುದಾಗಿ ಹೇಳುವಾಗ ಇಲ್ಲಯ್ಯ ನಾನು ಸ್ವಲ್ಪ ಆಗುದು ನಾನು ಗೊಬ್ಬರವನ್ನು ಹಾಕುತ್ತಾನೆ ಅದು ಇದು ಒಂದು ವರ್ಷ ಆದರೂ ಬಿಡು ಇದು ಫಲ ಕೊಟ್ಟರೆ ಸರಿ ಇಲ್ಲದಿದ್ದರೆ ಇದನ್ನು ಕಡಿದು ಹಾಕಬಹುದು ಎಂಬುದಾಗಿ ಹೇಳ್ತೀನಿ ಆಗ ಸಮಯ ಕೊಡ್ತೀನಿ ದೇವ್ರ ಕಡೆ ತಿರುಗಲಿಕ್ಕೆ ಸಮಯ ದೇವ್ರು ಕೊಡ್ತಾನೆ ತಿರುಗಿಕೊಳ್ಳದೆ ಹೋದರೆ ಭಯಂಕರ ಪರಿಸ್ಥಿತಿ ಅದಕ್ಕೆ ದೇವ್ರು ಹೇಳ್ತಾನೆ ನಾನು ಹೃದಯ ಎಂಬತಕ್ಕಂಥ ಬಾಗಿಲನ್ನು ತಟ್ಟುತ್ತಾ ಇದ್ದೇನೆ ಯಾರಾದರೂ ನನ್ನ ಬಾಗ ನನ್ನ ಶಬ್ದವನ್ನು ಕೇಳಿ ಬಾಗಿಲನ್ನು ತೆರೆದರೆ ನಾನು ಒಳಗಡೆ ಬಂದು ಅವನ ಸಂಗಡ ಊಟ ಮಾಡುತ್ತೇನೆ ಮತ್ತು ನಾನಿರುವಲ್ಲಿ ಅವನು ಸಾಯಿರಬೇಕು ನಾನು ನಿತ್ಯವಾದಂಥ ರಾಜ್ಯದಲ್ಲಿ ಸೇರಿಸ್ಕೊಂಡು ಹೋಗ್ತೇನೆ ಎಂಬುದಾಗಿ ದೇವ ಯೇಸು ಸ್ವಾಮಿ ಹೇಳುವಂತನಾಗಿದೆ ಇಲ್ಲಿ ಯೇಸು ಸ್ವಾಮಿ ಹೇಳಿದಂಥ ಒಂದು ಉದಾಹರಣೆ ಎಂಬುದಾಗಿ ನೋಡ್ತಾರೆ ದೇವ್ರ ಕಡೆ ತಿರುಗಿ ತಿರುಗಿದ ಪಾಪಿ ದೇವ್ರ ಕಡೆಗೆ ತಿರುಗಿದ ಪಾಪಿ ಹೇಗೆ ತನ್ನ ಜೀವಿತನು ಇಂಪ್ರೂವ್ ಮಾಡಿಕೊಂಡೆನೆಂಬುದಾಗಿ ನೋಡ್ತೇನೆ ಪಶ್ಚಾತ್ತಪೋಟ್ ಹೀಗೆ ತಂದೆಗೆ ಇಬ್ಬರು ಮಕ್ಕಳು ಎಂಬುದಾಗಿ ನಾವು ಸತ್ಯವಾದಲ್ಲಿ ನೋಡ್ತೇವೆ ಲೋಕನ ಬರದ ಸುವಾರ್ತೆ ಹದಿನೈದನೇ ಸಂಧಿ ಹನ್ನೊಂದರಿಂದ ಇಪ್ಪತ್ತ ನಾಲ್ಕು ಇರುವಾಗ ಇಬ್ಬರು ಮಕ್ಕಳಲ್ಲಿ ಒಬ್ಬನ ಕಿರಿಯವನು ಚಿಕ್ಕವನು ಏನು ಮಾಡಿದೆ ಅಂದರೆ ತಂದೆಗೆ ಕೇಳ್ತಾನೆ ಅಪ್ಪ ನನಗೆ ಬರತಕ್ಕಂಥ ಆಸ್ತಿ ನನಗೆ ಬಾ ಪಾಲನ್ನು ಕೊಡು ಎಂಬುದಾಗಿ ಕೇಳ್ತಾನೆ ಕಿರಿಯನ ಆಸ್ತಿಯನ್ನು ಪಾಲು ಕೊಡು ಮಾಡಿಕೊಡು ಅಂತ ಕೇಳ್ತಾನೆ ಅಂದರೆ ಅವನಿಗೆ ಯಾಕೆ ಕಿರಣ ಆಸ್ತಿ ಬೇಕಾಗಿತ್ತಂದರೆ ತಂದೆಯನ್ನು ಬಿಟ್ಟುಬಿಟ್ಟು ತನ್ನ ಇಷ್ಟಾನುಸಾರವಾಗಿ ಬೇರೆ ಊರಿಗೆ ಹೋಗಿ ಆತನು ಸ್ನೇಹಿತರ ಸಂಗಡ ಅಂತ ಜೀವಿತ ಬರೀಬೇಕೆಂಬುದಾಗಿ ತಂದೆ ಮನೇಲಿ ನನಗೆ ಬೇಕಾದಂಥ ರೀತಿಯಿಂದ ಆಸ್ತಿ ಇತ್ತು ಅಂತಸ್ತಿತ್ತು ಸುಖ ಸಂತೋಷ ಇತ್ತು ಆದರೆ ತನಗೆ ಬೇಡವಾಗಿತ್ತು ಅದು ಬೇಡನ ಸ್ವತಂತ್ರವಾಗಿ ನನ್ನ ಜೀವಿಸಬೇಕು ಇಷ್ಟಾನುಸಾರವಾಗಿ ನಾನು ಜೀವಿಸಬೇಕು ತಂದೆ ಮನೇಲಿ ಇದ್ದರೆ ಅವನಿಗೆ ಇಷ್ಟಾನುಸಾರವಾಗಿ ಜೀವಿಸ್ಲಿಕ್ಕೆ ಆಗೋದಿಲ್ಲ ತನ್ನ ಮನಸ್ಸು ಬಂದಂಗೆ ಎಲ್ಲ ಕೆಟ್ಟ ಅಭ್ಯಾಸನೂ ಮಾಡಲಿಕ್ಕೆ ಆಗೋದಿಲ್ಲ ತಂದೆ ನೋಡ್ತಾರೆ ಅದರಿಂದ ಆತನ ಏನು ಮಾಡಿದೆ ಅಂದರೆ ದೂರ ದೇಶಕ್ಕೆ ಆಸ್ತಿಯನ್ನು ಕೊಡು ಕೊಡು ಅಂತ ಕಿರಿಕಿರಿ ಹಚ್ಚಿ ಬಹು ದೂರ ದೇಶಕ್ಕೆ ಹೋದನು ಆಸ್ತಿಯನ್ನು ತೆಗೆದುಕೊಂಡು ದೂರ ದೇಶಕ್ಕೆ ಹೋಗಿ ಏನಾದಂದರೆ ಅವನು ಪಟಿಂಗನಾದ ನಂಬುದಾಗಿ ದೂರ ದೇಶಕ್ಕೆ ಹೋದ ಮೇಲೆ ಅವನು ಯಾರು ಹೇಳೋರಿಲ್ಲ ಕೇಳೋರಿಲ್ಲ ಹೀಗಾಗಿ ಅವನು ಕೆಟ್ಟು ಹೋದ ಎಂಬುದಾಗಿ ಸ್ನೇಹಿತರ ಜೊತೆಗೆ ಸ್ನೇಹಿತರು ಬಂದರು ಎಲ್ಲರೂ ಭಾಳ ಸಂತೋಷದಿಂದ ಅವನು ವೆಲ್ಕಮ್ ಮಾಡಿಕೊಂಡು ನಡಿ ಬೇರೆ ದೇಶಕ್ಕೆ ಹೋಗೋಣ ನಾವು ಬೇರೆ ರೀತಿಯ ನಾವು ಎಲ್ಲ ನಾವು ಸುಖ ಮಾಡೋಣ ಸಿನಿಮಾ ಕಡೆಗೆ ಹೋಗೋಣ ಕುಡಿಲಿಗೆ ಹೋಗೋಣ ಅನೇಕ ರೀತಿಯಿಂದ ಪಾಪಮಯವಾದಂಥ ಜೀವಿತ ಒಂದಕ್ಕಿಂತ ಒಂದು ಹೆಚ್ಚಾದ ರೀತಿಯಿಂದ ಪಾಪಮಯ ಅಂಥ ಜೀವಿತನ ಮಾಡಲಿಕ್ಕೆ ಪ್ರಾರಂಭ ಮಾಡಿ ಮಾಡಿದ್ರೆ ಎಂಬುದಾಗಿ ಎಂಥ ಒಂದು ಪರಿಸ್ಥಿತಿ ತಂದೆ ಮನೆ ಬಿಟ್ಟು ದೂರ ದೇಶಕ್ಕೆ ಹೋದ್ರಂತೆ ದೂರ ದೇಶಕ್ಕೆ ಹೋದ್ರೆ ಹತ್ತಿರ ಇರಬಾರ್ದು ಮತ್ತು ತಂದೆ ನನ್ನ ಬಂದು ಕರ್ಕೊಂಡು ಹೋದಾನು ನಾನು ದೂರ ದೇಶಕ್ಕೆ ಹೋಗ್ಬೇಕು ಇಲ್ಲಿ ತಂದೆ ಬಳಲಿದ್ರೆ ನಾನು ಪಾಪ ಮಾಡಲಿಕ್ಕೆ ಆಗೋದಿಲ್ಲ ನಾನು ಇಷ್ಟಾನುಸಾರಾಗಿ ನಡಿಬೇಕು ನನ್ನ ಸ್ನೇಹಿತರು ನಾವು ಸಂತೋಷದಿಂದ ಇರಬೇಕು ಬೇಕಾದಷ್ಟು ನಾವು ತಿನ್ಬೋದು ಕುಡಿಬೋದು ಎಲ್ಲ ರೀತಿಯಿಂದ ಪಾ ಲೋಕದ ರೀತಿಯಿಂದ ನಾವು ಇರಬಹುದು ಅನ್ನ ಅಂತ ಅಂದ್ಕೊಂಡು ಆತನು ಬಹು ದೂರ ದೇಶಕ್ಕೆ ಹೋದ್ ದೂರ ದೇಶಕ್ಕೆ ಹೋದ್ಮೇಲೆ ಏನಾಯ್ತು ಜೀವಿತ ಜೀವಿತವಂದರೆ ಅವನು ಪಟ್ಟಿಂಗನಾದನೆ ಎಂಬುದಾಗಿ ಅವನು ಕೆಟ್ಟು ಹೋದನೆ ಎಂಬುದಾಗಿ ತನ್ನ ಇಷ್ಟಾನುಸಾರವಾಗಿ ನಡೆದು ಇಷ್ಟದಂತೆ ನಡೆದೆ ತಂದೆಯಾದ ತಂದೆ ಬಳಿಯಲ್ಲಿತ್ತು ಒಳ್ಳೆ ಮಗನಾಗಿ ಜೀವಿಸ್ತಂದು ಬಿಟ್ಟುಬಿಟ್ಟು ಪಟ್ಟಿಂಗನಾದನು ಎಲ್ಲ ಕುಡುಕುತನ ಕಳತನ ಮೋಂಸ ವ್ಯಪಿಚಾರ ಎಲ್ಲ ಪಾಪ ಅಂತ ಜೀವಿತವು ಅಳವಡಿಸ್ಕೊಂಡು ಆತನ ಒಳ್ಳೆ ಒಳ್ಳೆಯವನಾಗಿ ಇರ್ತಕ್ಕಂಥ ಹೋಗಿ ಅವನು ಬೂರ ದೇಶಕ್ಕೆ ಹೋಗಿ ಕೆಟ್ಟು ಹೋದನೆ ಎಂಬುದಾಗಿ ಪಟ್ಟಿಂಗನ ಆದನೆ ಎಂಬುದಾಗಿ ನಾವು ನೋಡ್ತೇವೆ ಆಮೇಲೆ ಆ ಊರಿನಲ್ಲಿ ಏನಾಯ್ತಂದ್ರೆ ಎಷ್ಟು ದಿವಸ ಅವನ ಆಸ್ತಿ ಕುಡಿಸಿದ್ದನ್ನು ಇಟ್ಕೊಳಕಾಗ್ತದೆ ಸ್ವಲ್ಪ ದಿವಸ ಆದಮೇಲೆ ಅವನ ಆಸ್ತಿ ಎಲ್ಲ ಖರ್ಚಾಗ್ಬಿಡ್ತು ಇದ್ದ ಆಸ್ತಿ ಎಲ್ಲ ಹೋಗ್ಬಿಡ್ತು ಆಗ ಅವನಿಗೆ ಏನು ಮಾಡ್ತಾನೆ ಎಲ್ಲ ಆಸ್ತಿ ಹಾಳು ಮಾಡಿಕೊಂಡ ಮೇಲೆ ಆ ದೇಶದಲ್ಲಿ ಘೋರವಾದಂಥ ಬರಬಂದು ಏನು ಗತಿ ಇಲ್ಲದವನು ಆದನು ಎಂಬುದಾಗಿ ವಾಕ್ಯದಲ್ಲಿ ನೋಡ್ತೆ ದೂರದರ್ಶ ಹೋಗಿ ಎಲ್ಲ ಹಾಳು ಮಾಡಿಕೊಂಡ ಮೇಲೆ ಅವನು ಕೆಟ್ಟು ಹೋದ ಮೇಲೆ ಹಣ ಎಲ್ಲ ಕಲಸಾದ ಮೇಲೆ ಅವನು ಸ್ನೇಹಿತರೆಲ್ಲ ಅವನನ್ನು ಬಿಟ್ಟು ಹೋದ ಮೇಲೆ ಆ ದೇಶದಲ್ಲಿ ಭಯಂಕರವಾದಂಥ ಘೋರವಾದಂಥ ಬರಬಂದು ಏನು ಗತಿ ಇಲ್ಲದವನಾದನು ಎಂಬುದಾಗಿ ನೋಡ್ತೆ ಏನು ಗತಿನೇ ಇಲ್ಲ ಎಲ್ಲ ತಂದಿದ್ದೆಲ್ಲ ಕಲಸ ಆಗ್ಬಿಡ್ತು ತಂದಿದ್ದ ಆಸ್ತಿ ರೊಕ್ಕ ಎಲ್ಲ ಕಲಸ ಆಗ್ಬಿಡ್ತು ತಿನ್ನಲಿಕ್ಕೆ ಏನಿಲ್ಲ ಏನು ಮಾಡೋಕ್ಕಪ್ಪ ಅಂಬೋದಾಗಿ ಭಾಳ ವಿಚಾರ ಮಾಡಲಿಕ್ಕೆ ಪ್ರಾರಂಭ ಮಾಡಿದ್ರು ಆ ಊರ್ನಾಗ ಗೌರವ ಅಂತ ಬರ ಸ್ವಲ್ಪ ಬರಲ್ಲ ಇದ್ದಂದರೆ ಒಂದೊತ್ತಿಗೆ ಊಟ ಸಿಗ್ಬೋದಾಗಿತ್ತು ಆದರೆ ಬಹುಗೂ ಗೌರವಾದಂಥ ಬರ ಬಂದ ಮೇಲೆ ಅವನಿಗೆ ಬುದ್ಧಿ ಬಂತು ಎಂಬುದಾಗಿ ಬಿಡ್ತದೆ ಮನುಷ್ಯನ ಯಾವಾಗ ಸುಖವಾಗಿರುವಾಗ ದೇವ್ರ ಕಡೆ ಬಂದರೆ ಅವನಿಗೆ ಕಷ್ಟ ಇರ್ಲಿ ಇರ್ಲಿಬಿಟ್ರೆ ನೋಡೋಣ ಮಾಡೋಣ ಅಂತ ಅಂತಾರೆ ಯಾವಾಗ ಮನುಷ್ಯನಿಗೆ ಕ ನಿಜವಾಗ್ಲಂಥ ಒಂದು ಕಷ್ಟ ಬಂದಾಗ ದೇವ್ರ ನಂಬಲಿಕ್ಕೆ ಪ್ರಾರಂಭ ಮಾಡ್ತಾನೆ ನನ್ನ ದೇವ್ರ ಕಠಿಂದ ಬಿಡುಗಡೆ ಮಾಡ್ತಾನಂತ ಅಂತ ದೇವ್ರ ಮೇಲೆ ನಂಬಿಕೆ ಬರ್ತದೆ ಎಂಬುದಾಗಿ ನೋಡ್ತೀವಿ ಆ ದೇಶದಲ್ಲಿ ಬಹಳ ಬರ ಬಂದದ್ರಿಂದ ಅವನು ಬಹಳ ಕಷ್ಟ ಆಗಿ ಪಶ್ಚಾತ್ತಾಪಪಟ್ಟನು ಎಲ್ಲ ಹಾಳು ಮಾಡಿಕೊಂಡ ಮೇಲೆ ಆ ದೇಶದಲ್ಲಿ ಘೋರ ಬಂದು ಏನು ಗತಿ ಇಲ್ಲದವನ ಅಂತ ಆದನೆಂಬುದಾಗಿ ನೋಡ್ತೇವೆ ಆದ ಆಮೇಲೆ ಆ ದೇಶದೊಳ ಒಳಗಡೆ ಅವನು ದೇಶದಲ್ಲಿ ಒಬ್ಬನಂತೆ ಸೇರಿಕೊಳ್ಳಬೇಕೆಂಬುದಾಗಿ ಆಲೋಚನೆ ಮಾಡಿಕೊಂಡ ಮನುಷ್ಯನಿಗೆ ಯಾವಾಗ ಕಷ್ಟಗಳು ತೊಂದರೆಗಳು ಸಮಸ್ಯೆ ಬರ್ತದೆ ಆಗ ಮನುಷ್ಯನಿಗೆ ಸ್ವಲ್ಪ ತಿಳುವಳಿಕೆ ಬರ್ತದೆ ಚೆನ್ನಾಗಿದ್ದಾಗ ಹೇಳಿದ್ರೆ ಅವನಿಗೆ ಅಷ್ಟು ಮನಸ್ಸು ಮಾಡೋದಿಲ್ಲ ಇರಲಿ ಬಿಡಂಬುದಾಗಿ ಯಾವಾಗ ನಿಜವಾದ ಒಂದು ಕಷ್ಟ ದುಃಖ ಅಸಮಾಧಾನ ಬರುತ್ತದೋ ಅವಾಗಲೇ ಆತನಿಗೆ ಬುದ್ಧಿ ಬರುವಂಥದ್ದಾಗಿದೆ ಏನು ಮಾಡೋಪ್ಪ ಲೋಕದಲ್ಲಿ ಗೌರವ ಬಹು ಕಷ್ಟ ಬಂತೆ ಎಂಬುದಾಗಿ ತಿಳಿದುಕೊಂಡು ಆತನು ಆ ದೇಶದಲ್ಲಿ ಏನು ಮಾಡಬೇಕಂದ್ರೆ ಒಂದು ಕೆಲಸವನ್ನು ಹುಡುಕಿಕೊಳ್ಳಬೇಕೆಂಬುದಾಗಿ ಆ ದೇಶದ ನಿವಾಸಿಗಳಲ್ಲಿ ಒಬ್ಬ ಮೆ ಮೆಂಬರ್ ಆಗಿಬಿಟ್ಟ ಆ ದೇಶಗಳಲ್ಲಿ ಜನರಲ್ಲಿ ಸೇರಿಸಿಕೊ ಸೇರಿಕೊಂಡ ಸೇರಿಕೊಂಡ ಮೇಲೆ ಆತನು ಒಂದು ಕೆಲಸ ಹುಡು ಯಾಕಂದರೆ ಊಟ ಇಲ್ಲ ಎಲ್ಲ ಇದ್ದು ಸ್ನೇಹಿತರು ಒಬ್ಬೊಬ್ಬರು ಒಬ್ಬ ಬಿಟ್ಟು ಹೋಗಿಬಿಟ್ಟರು ಈಗ ಪರಿಸ್ಥಿತಿ ಭಾಳ ಗಂಭೀರವಾಗ್ಬಿಡ್ತು ಏನು ಮಾಡಬೇಕು ಅನ್ನತಕ್ಕಂಥದ್ದು ಅವನಿಗೆ ತಿಳಿದೆ ಹೋಯ್ತು ಆಗ ಅಲ್ಲಿ ಒಬ್ಬ ಐಶ್ವರ್ಯವಂತನು ಮನೆಗೆ ಹೋಗಿ ಆತನ ಕೇಳ್ತಾನೆ ಅಯ್ಯ ಏನಾದರೂ ಕೆಲಸ ಇದ್ದರೆ ನನಗೆ ಹೇಳು ನಾನು ಕೆಲಸ ಮಾಡ್ತೇನೆ ಈ ಬರಗಾಲದಲ್ಲಿ ಊಟ ಇಲ್ಲದೆ ಬಹಳ ಕಷ್ಟದಲ್ಲಿದ್ದೇನೆ ಎಂಬುದಾಗಿ ಆಗ ಅಲ್ಲಿ ಆಶೂರಂದನು ಹಂದಿಗಳು ನಮ್ಮ ಹತ್ರ ಯಾವ ಕೆಲಸ ಇಲ್ಲ ಆದರೆ ಒಂದು ಇದೆ ಏನಂದರೆ ಹಂದಿಗಳನ್ನು ಮೇಯಿಸಿದ್ದಕ್ಕೆ ಹೊಲಕ್ಕೆ ಕಳಿಸ್ತೀನಿ ಹೋಗುತ್ತೀಯ ಎಂಬುದಾಗಿ ಹಂದಿ ಕಾಳನ್ನಾದರೂ ತಿಂದು ಹಸಿವೆ ತೀರಿಸ್ಕೊಳ್ಬೇಕೆಂದಿದನು ಆದರೆ ಅವನಿಗೆ ಯಾವ ರೀತಿಯಿಂದ ಅನುಕೂಲವಾಗಲಿಲ್ಲ ಆಸೆ ಅವನಿಗೆ ಯಾರು ಕೊಡಲಿಲ್ಲ ಎಂಬುದಾಗಿ ಸುಗದಾಗೆ ಎಲ್ಲರೂ ಇರ್ತಾರೆ ಸರ್ವಸಾಧಾರಣವಾಗಿ ಕಷ್ಟ ಬಂದಂಥ ಸಂದರ್ಭದಲ್ಲಿ ಮನುಷ್ಯನಿಗೆ ಸಹಾಯ ಸಿಗೋದು ಭಾಳ ಕಷ್ಟ ಉಂಟಾಗ್ತದೆ ಅದು ಕೇಳತ್ತ ಮಗನೇ ಮಗಳೇ ಕಷ್ಟಪಡೋವ್ರೆ ಹೊರೆ ಹೊತ್ತವ್ರೆ ನೀವೆಲ್ಲರೂ ನನಗೆ ನನ್ನ ಬಳಿಗೆ ಬನ್ನಿರಿ ನಾನು ನಿಮಗೆ ವಿಶ್ರಾಂತಿಯನ್ನು ಕೊಡ್ತೇನೆ ಎಂಬುದಾಗಿ ದೇವ್ರ ವಾಕ್ಯ ನಮ್ಮನೇ ಹೇಳತ್ತೆ ಕಷ್ಟದಲ್ಲಿರುವವರಿಗೆ ನನ್ನ ಬಳಿಗೆ ಬನ್ನಿರಿ ಎಂಬುದಾಗಿ ಇಲ್ಲಿ ಈತನಿಗೆ ಕಷ್ಟ ಬಂದಿತ್ತು ಈತನ ಕೆಟ್ಟು ಹೋದ ಮಗನಾಗಿದ್ದನು ಈತನಿಗೆ ಕಷ್ಟ ಬಂತು ತೊಂದರೆ ಬಂತು ಬರಗಾಲ ಬಂತು ಎಂಥ ಪರಿಸ್ಥಿತಿ ಬಂತು ನೋಡಿರಿ ತಂದೆ ಮನೆಯಲ್ಲಿ ಬೇಕಾದಷ್ಟು ಆತನಿಗೆ ಊಟವಿತ್ತು ಆ ಊಟ ಇದ್ದರೂ ಕೂಡ ಅವನು ತಿರಸ್ಕರಿಸಿ ಆತನು ಬಹುದೂರ ದೇಶಕ್ಕೆ ಓಡಿ ಹೋಗಿ ಆತನ ತನ್ನ ಜೀವತ್ತವನ್ನು ಹಾಳು ಮಾಡಿಕೊಂಡು ನಮ್ಮದಾಗಿ ನೋಡ್ತೀನಿ ಯೇಸು ಸ್ವಾಮಿ ಅಂತ ಪ್ರೀತಿ ಹೇಳೋಂಥ ದೇವರು ಮತ್ತು ಆ ಹನ್ನೊಂದು ಇಪ್ಪತ್ತೆಂಟರಲ್ಲಿ ಸ್ವಾಮಿ ಹೇಳ್ತಾನೆ ಏನಂದರೆ ಎಲ್ಲೇ ಕಷ್ಟಪಡೋರೇ ಹೊರೆ ಹೊತ್ತವ್ರಿ ನೀವೆಲ್ಲ ನನ್ನ ಬಳಿಗೆ ಬನ್ನಿರಿ ನಾನು ನಿಮಗೆ ವಿಶ್ರಾಂತಿ ಕೊಡೋನು ನಾನು ಸಾತ್ವಿಕನು ದೇನ ಮನಸುಳ್ಳುವನು ಆಗೋದ್ರಿಂದ ನನ್ನ ನಗೋನು ನಿಮ್ಮ ಮೇಲೆ ತೆಗೆದುಕೊಂಡು ನನ್ನಲ್ಲೇ ಕಲಿತುಕೊಳ್ಳ್ರಿ ಆಗ ನಿಮ್ಮ ಆತ್ಮಗಳಿಗೆ ವಿಶ್ರಾಂತಿ ಸಿಕ್ಕುವುದು ಯಾಕಂದರೆ ನನ್ನ ನಗು ಮೃದುವಾದದ್ದು ನನ್ನ ಹೊರೆಯು ಹೌರವಾದು ಎಂಬುದಾಗಿ ಇಲ್ಲಿ ಇವನು ಕಷ್ಟಪಡ್ತಾ ಇದ್ದ ಕೆಟ್ಟು ಹೋದ ಮಗನು ಇಲ್ಲಿ ಯೇಸು ಸ್ವಾಮಿ ವಾಕ್ಯದ ಹೇಳ್ತಾನೆ ಕಷ್ಟಪಡುವವರೇ ಹೊರೆ ಹೊತ್ತವರೇ ನೀವೆಲ್ಲರೂ ನನ್ನ ಬಳಗ ಬಂದರೆ ಕಷ್ಟದಲ್ಲಿರ್ತಕ್ಕಂಥ ದೇವ ದೇ ಇರ್ತಕ್ಕಂಥ ಜನರಿಗೆ ದೇವರು ಇನ್ವಿಟೇಷನ್ ಕೊಡ್ತಾರೆ ಇವರ್ಷ ಮ್ಯಾರೇಜ್ ಇದ್ದಾಗ ಇನ್ವಿಟೇಷನ್ ಕೊಡ್ತಾರೆ ಬರ್ತ್ಡೇ ಇದ್ದಾಗ ಕೊಡ್ತಾರೆ ಅನೇಕ ರೀತಿಯ ಒಳ್ಳೆ ಒಳ್ಳೆಯ ಕಾರ್ಯಕ್ರಮದಲ್ಲಿ ಮನುಷ್ಯನ ಕರೀತಾರೆ ಆದರೆ ಕಷ್ಟ ಇದ್ದಾಗ ಬರ್ರಿ ಅಂತ ಯಾರು ಹೋಗಂಗಿಲ್ಲ ಯಾರು ನೀವು ಕಷ್ಟದಲ್ಲಿದ್ದೀರಾ ನನ್ನ ಬೆಳಗ್ಗೆ ಬನ್ನಿರಿ ನಾನು ಎಲ್ಲ ಬಿಡಿಸ್ತೇನೆ ಅಂತ ಹೇಳಂಗಿಲ್ಲ ಏ ಸ್ವಾಮಿ ಒಬ್ಬನೇ ಹೇಳ್ತಾನೆ ಕಷ್ಟ ಕಾಲದಲ್ಲಿ ನೀವು ನನಗೆ ಮೊರೆ ಇಡ್ರಿ ನಾನು ನಿಮಗೆ ಬಿಡಿಸ್ತೇನೆ ಆಗ ನಿಮಗೆ ಆನಂದ್ರೆ ಪರಿಪೂರ್ಣ ಆನಂದವಾಗ ಆಗ ನೀವು ನನ್ನನ್ನು ಕೊಂಡಾಡಿರಿ ಎಂಬುದಾಗಿ ಕೀರ್ತನೆ ಐವತ್ತು ಹದಿನೈದರಲ್ಲೇ ನೋಡ್ತೇನೆ ಹಾಗಾದರೆ ಕಷ್ಟದಲ್ಲಿರ್ತಕ್ಕಂಥ ಜನರು ನನ್ನ ಕಡೆ ಬಂದಿರಿ ಅಂತ ಹೇಳುವಾಗ ಈ ಕೆಟ್ಟು ಹೋದ ಮಗನಿಗೆ ತಲೆಯಲ್ಲಿ ಆಲೋಚನೆ ಬರಲಿಕ್ಕೆ ಪ್ರಾರಂಭ ಆಯಿತು ಏನಂತಂದರೆ ನನ್ನ ತಂದೆ ಮನೆಯಲ್ಲಿ ಅನೇಕ ಆಳುಗಳು ಊಟ ಉಪಚಾರ ಮಾಡಿಕೊಂಡು ಸಂತೋಷವಾಗಿದ್ದಾರೆಲ್ಲ ನಾನು ಸ್ನೇಹಿತನ ಮಾತನ್ನು ಕೇಳಿ ಸೈತಾನನ ಮಾತನ್ನು ಕೇಳಿ ನನ್ನ ತಂದೆ ಮನೆಯನ್ನು ಬಿಟ್ಟು ಇಂಥ ಕಷ್ಟಕ್ಕೆ ನಾನು ಬಂದಿದ್ದೇನೆ ಎಂಬುದಾಗಿ ಆದ್ದರಿಂದ ಅನೇಕ ಸರ್ತಿ ಸೈತನ ಅನೇಕ ಆಲೋಚನೆ ಕೊಡ್ತಾನೆ ತಂದೆ ಮನೆ ಬಿಟ್ಟು ನೀನು ಹೊರಗಡೆ ಬಾ ನೀನು ಬೇಕಾದಷ್ಟು ಪಾಪ ಮಾಡಬಹುದು ಎಂಬುದಾಗಿ ಆದರೆ ಯಶಸ್ವಿಯ ಮಗನೇ ಮಗಳ ಭಯ ಪಡಬೇಡ ದಿಗ್ಗ್ರಮೆಗೊಳ್ಳದರು ನಾನು ಎಂದಿಗೂ ಕೈ ಬಿಡೋದಿಲ್ಲ ಎಂಬುದಾಗಿ ನನ್ನ ನಂಬಿದಂಥ ಮಗಳು ಕೈ ಬಿಡೋದಿಲ್ಲ ನೀನು ನನ್ನ ಬಾ ಈಗ ನನಗೆ ಕಷ್ಟ ಬಂದಿದೆಯಲ್ಲ ತೊಂದರೆ ಬಂದಿದೆಯಲ್ಲ ಅನೇಕ ತೊಂದರೆಗಳು ಸಮಸ್ಯೆಗಳು ಕಷ್ಟಗಳು ನನಗೆ ಸಂಭವಿಸುವಾಗ ಊರಿನಲ್ಲಿ ನಿನ್ನ ಹಂದಿ ಕಾಯತಕ್ಕಂಥ ಪ್ರಸಂಗ ನಿನಗೆ ಬಂದಿರುವಂಥ ಸಂದರ್ಭದಲ್ಲಿ ಯಾಕೆ ಕಷ್ಟಪಡ್ತೀನಿ ನೀನು ಇಡು ಎಂಬುದಾಗಿ ಇಕ್ಕಟ್ಟು ಬಂದದ ನನಗೆ ಮೊರೆಡು ಕಷ್ಟ ಕಾಲದಲ್ಲಿ ಇದ್ದೀಯಾ ನನಗೆ ಬೆಳಗ್ಗೆ ನೆನಪ ನಾನು ನಿನಗೆ ಆತ್ಮಕ್ಕೆ ವಿಶ್ರಾಂತಿಯನ್ನು ಕೊಡುತ್ತೇನೆ ಎಂಬುದಾಗಿ ಎಂಥ ದೇವರ ಒಂದು ಮಾತು ಭೂಮಿ ಆಕಾಶಗಳು ಅಳೆದು ಹೋಗುತ್ತದೆ ಆದರೆ ನನ್ನ ಮಾತುಗಳು ಅಳೆದು ಹೋಗುದಿಲ್ಲ ಎಂಬುದಾಗಿ ಯೇಸು ಸ್ವಾಮಿ ಹೇಳಿರುವಂಥ ಸಂದರ್ಭದಲ್ಲಿ ಎಷ್ಟೇ ಕಷ್ಟ ಬರಲಿ ತೊಂದರೆ ಬರಲಿ ಸಮಸ್ಯೆ ಬರಲಿ ದೇವರು ಕೈ ಬಿಡೋದಿಲ್ಲ ಎಂಬುದಾಗಿ ತನ್ನನ್ನು ಬಿಟ್ಟು ದೂರವಾಗಿ ಹೋಗಿದ್ದಾಗಿಯೂ ಕೂಡ

ಅವನಿಗೆ ಹಂದಿಗಳೊಳಗೆ ಮೇಯಿಸುವಂಥ ಕೆಲಸ ಸಿಕ್ಕಾಗ ಹಂದಿ ಕಾಳು ತಿನ್ನತಕ್ಕಂಥದ್ದು ಕೂಡ ಅವನಿಗೆ ಕಷ್ಟವಾಗಿತ್ತು ಯಾವಾಗ ಕಷ್ಟ ಬಂತು ಅವನಿಗೆ ಆಗ ಅವನಿಗೆ ಬುದ್ಧಿ ಬಂತು ಎಂಬುದಾಗಿ ಅರೇ ನನ್ನ ಹಸುವಿನಲ್ಲಿ ಇದ್ದೇನೆ ನನ್ನ ತಂದೆ ಮನೆಯಲ್ಲಿ ಎಷ್ಟು ಬೇಕಾದಷ್ಟು ಆಹಾರವಿದೆ ಎಂಬುದಾಗಿ ಅವನಿಗೆ ತಲೆಗೆ ಬುದ್ಧಿ ಬಂತು ಚಲೋ ಇದ್ದಾಗ ತಂದೆ ಬೇಡಪ್ಪ ನನ್ನ ಬಿಟ್ಟು ನೀನು ಹೋಗಬೇಡ ನಿನಗೆ ಕಷ್ಟ ಆಗ್ತದೆ ಕೆಟ್ಟು ದುಷ್ಟರ ಸಾವಸ ನೀನು ಮಾಡಬೇಡ ಅಂಬುದಾಗಿ ಎಷ್ಟು ಬುದ್ಧಿಮಾತು ಹೇಳಿದ್ರು ಕೂಡ ತಲೆ ಒಳಗೆ ಹೋಗಲಿಲ್ಲ ಸರ್ತಿ ಅನೇಕ ಜನರಿಗೆ ನಾನಾ ರೀತಿಯ ಬುದ್ಧಿ ಮಾತುಗಳನ್ನು ಹೇಳಿದರೆ ಅವರು ತಲೆಯಲ್ಲಿ ಹೋಗುವುದೇ ಇಲ್ಲ ಅಷ್ಟು ರೀತಿಯಿಂದ ಮೊಂಡುತನ ಆಗ್ತದೆ ನಾವು ತಂದೆ ಮಾತನ್ನು ಕೇಳಬೇಕು ತಂದೆ ಮಾತು ಕೇಳದೆ ಹೋದ್ರೆ ಮನುಷ್ಯನೂ ಹಾಳಾಗುತ್ತಾನೆ ಎಂಬುದಾಗಿ ನಾವು ನೋಡ್ತೇವೆ ಎಷ್ಟೋ ದೃಷ್ಟಾಂತಗಳನ್ನು ನೋಡ್ತೇವೆ ತಂದೆ ಮಾತನ್ನ ಕೇಳಿಬೇಕು ಭೂಲೋಕದ ತಂದೆ ಮಾತನ್ನು ಕೇಳಿಬೇಕು ಪರಲೋಕದ ತಂದೆ ಮಾತನ್ನ ಕೇಳಬೇಕಿಲ್ಲದಿದ್ದರೆ ಮನುಷ್ಯನು ಹಾಳಾಗುವಂತನಾಗಿದ್ದಾನೆ ಒಂದು ಸಾರಿ ಒಬ್ಬ ತಂದೆಗೆ ಒಬ್ಬ ಮಗಳಿರುವಾಗ ಆ ಮಗಳು ಯಾರೋ ಇಷ್ಟಪಟ್ಟು ಒಬ್ಬ ಮಗನನ್ನು ಮದುವೆ ಎಂಬುದಾಗಿ ಹಠ ಹಿಡಿದು ಮದುವೆ ಮಾಡ್ಕೋಬೇಕೆಂಬುದಾಗಿದೆ ಅಂಥ ಸಂದರ್ಭದಲ್ಲಿ ತಂದೆ ಹೇಳ್ತಾನೆ ಬೇಡಮ್ಮ ಅವನು ಚೆನ್ನಾಗಿಲ್ಲ ಅವನು ದೇವರಿಂದ ಬಿಟ್ಟವನ್ ಬಿಟ್ಟವನಾಗಿದ್ದಾನೆ ನಿನ್ನ ಮುಂದೆ ಮದುವೆ ಆದರೆ ನೀನು ಭಾಳ ಕಷ್ಟ ಬರ್ತದೆ ಅಂಬುದಾಗಿ ಇಲ್ಲಪ್ಪ ನಾನು ಮಾಡಿಕೊಂಡ್ರೆ ಅವನನ್ನೇ ಮಾಡ್ಕೊತೀನಿ ಅಂಬುದಾಗಿ ಒಂದು ಜಿದ್ದು ಹುಡುಗ ಒಳ್ಳೆಯವನು ಒಳ್ಳೆ ಅವನು ದೇವರ ಮಗನಾಗಿರಲಿಲ್ಲ ಅವನು ಸೈತನ ಮಗನಾಗಿದ್ದುನು ಈ ಪ್ರಕಾರ ಇರುವಾಗ ದೇವರಂದನೇ ತಂದೆ ನಾವು ದೇವ್ರ ಮಕ್ಕಳಪ್ಪ ದೇವ್ರ ಮಕ್ಕಳ ಮಾತಿಗೆ ನಾವು ವಿಧೇಯರಾಗಬೇಕು ಆದರೆ ನೀನು ಸೈತನ ಮಾತನ್ನು ಕೇಳಿ ಹೀಗೆ ನೀನು ತಂದೆ ಮಾತನ್ನು ಅಲಕ್ಷ್ಯ ಮಾಡಿದರೆ ನಿನಗೆ ಭಾಳ ಕಷ್ಟ ಬರ್ತದ ಅಮ್ಮದು ಕೆಲವು ತಿಂಗಳು ಆಯಿತು ವರ್ಷ ಆಯಿತು ಡೇಡು ವರ್ಷದಲ್ಲಿ ಅವ್ರ ತಂದೆಗೆ ಒಂದು ಮೆಸೇಜು ಐತೆ ಏನಂದರೆ ನಿನ್ನ ಮಗಳು ತೀರ್ಕೊಂಡಿದ್ದಾಳೆ ಸ್ಟಾರ್ಟ್ ಇಮಿಡಿಯೇಟ್ ಅಮ್ಮದಾಗಿ ತಂದೆ ಬರ್ತಾನೆ ಬಂದ ಮೇಲೆ ಮಗಳನ್ನು ನೋಡ್ತಾಳೆ ಮನೆಯಲ್ಲಿ ಚಾಪ್ ಮೇಲೆ ಹಾಕಿರ್ತಾರೆ ಅಥವಾ ತಂದೆ ಮಗಳು ಹೇಳ್ತಾನೆ ಅಮ್ಮ ನನ್ನ ಮಾತನ್ನು ನಿನಗೆ ಕೇಳಲಿಲ್ಲ ನಿನ್ನ ಹಠದಂತೆ ಮಾಡಿಕೊಂಡು ನೀನು ಜೀವನ ಹಾಳು ಮಾಡಿಕೊಂಡೆಂಬುದಾಗಿ ತಂದೆ ಹೇಳಿ ಕಣ್ಣೀರು ಬಿಟ್ಟನು ಆದಮೇಲೆ ಇದೊಂದು ದಿವಸ ದೇವರ ಮಾತಿಗೆ ನಾವು ಒಬಿಡೆಂಟ್ ಆಗಬೇಕು ಕಷ್ಟ ಬಂದ ಮೇಲೆ ಬುದ್ಧಿ ಬರೋದಲ್ಲ ಕೈ ಸುಡುಗಳ ಮೇಲೆ ಬುದ್ಧಿ ಬರೋದಲ್ಲ ಸುಡೋದಕ್ಕಿಂತ ಮುಂಚಿತವಾಗಿಯೇ ನಾವು ದೇವರಲ್ಲಿ ತಿರುಗಿಕೊಳ್ಳಬೇಕೆಂಬುದಾಗಿ ಆಗ ಬುದ್ಧಿ ಬಂದ ಮೇಲೆ ಹಸುವಿನ ಸಾಯುತ್ತಿದ್ದೇನೆ ನನ್ನ ತಂದೆ ಮನೆಗಳು ಬೇಕಾದಷ್ಟು ಆಹಾರವಿದೆ ಎಂಬುದಾಗಿ ಆಲೋಚನೆ ಮಾಡಿ ಒಂದು ಕನ್ಕ್ಲೂಷನ್ ಬರ್ತಾನೆ ಏನಂದರೆ ಪರಲೋಕಕ್ಕೆ ವಿರುದ್ಧವಾಗಿಯೂ ನಿನ್ನ ಮುಂದೆ ನಾನು ಪಾಪ ಮಾಡಿದ್ದೇನೆ ಎಂಬುದಾಗಿ ಪಶ್ಚಾತ್ತಾಪ ಪಡಲಿಕ್ಕೆ ಪ್ರಾರಂಭ ಮಾಡಿದೆ ಪಶ್ಚಾತ್ತಾಪ ಉಂಟಾಯಿತು ಕಣ್ಣಲ್ಲಿ ನೀರು ಬರಲಿಕ್ಕೆ ಪ್ರಾರಂಭ ಆಯಿತು ತಂದೆ ಮನೆ ಕಡೆ ನೋಡಲಿಕ್ಕೆ ಪ್ರಾರಂಭ ಮಾಡಿದೆ ಕಣ್ಣೆತ್ತಿ ತಿರುಗಿ ಊರ ಕಡೆ ನೋಡಲಿಕ್ಕೆ ಪ್ರಾರಂಭ ಮಾಡಿದೆ ನಾನು ಹೋಗಿ ತಂದೆಗೆ ಪಶ್ಚಾತ್ತಾಪ ಏನಂದ್ರೆ ತಂದೆಯಾದ ಪರಲೋಕದ ದೇವರ ಪರಲೋಕಕ್ಕೆ ವಿರುದ್ಧವಾಗಿಯೂ ಅಪ್ಪ ನಿನ್ನ ವಿರುದ್ಧವಾಗಿ ನಾನು ಪಾಪ ಮಾಡಿದ್ದೇನೆ ನನ್ನನ್ನು ಕ್ಷಮಿಸು ಅಂತ ಹೇಳಿ ಪಶ್ಚಾತ್ತಾಪ ಪಟ್ಟು ಮತ್ತು ಅವ್ರ ಮನೆಯಲ್ಲಿ ನನ್ನನ್ನು ಕೂಲಿ ಆಳಗಳಲ್ಲಿ ಒಬ್ಬ ನನ್ನ ನೆನೆಸಿ ಅಂತ ನೆನೆಸಿಕೋ ಅಂತ ಹೇಳಿ ನಾನು ದೇವ್ರ ಕಡೆ ತಿರುಗಿಕೊಳ್ಳಬೇಕು ನನ್ನ ತಂದೆ ಮನೆಗೆ ತಿರುಗಿ ಹೋಗಬೇಕು ಅಂತಕ್ಕಂಥ ಒಂದು ರೀತಿಯಿಂದ ಆತನು ಪಶ್ಚಾತ್ತಾಪ ಹೃದಯ ಅವನಿಗೆ ಬಂದುಬಿಡ್ತು ಪಟ್ಟು ಬರುವಾಗ ದೇವರು ಕರುಣಿಸುವಂತನಾಗಿದ್ದಾನೆ ಮನೆಗಡೆ ತಿರುಗಿಕೊಂಡು ಹೋಗಲಿಕ್ಕೆ ಪ್ರಾರಂಭಿಸ್ತಾನೆ ಎಂಥ ಒಂದು ರೀತಿಯಂದು ಕಣ್ಣೀರಿನಿಂದ ಅಂತ ಎಂಬುದಾಗಿ ನೋಡ್ತೀನಿ ಕಣ್ಣೀರಿನಿಂದ ನ ಬಂದೆನೂ ಶ್ರೀಯೇಸು ಪಾದಕ್ಕೆ ಕ್ಷಮೆಯಾಚೇ ಕಣ್ಣೀರಿನಿಂದ ನ ಬಂದೆನು

തപിയോദ മകനത്തെ നാന പാപദു ഉണുത്തനു പാപദു ഉണുത്തനു ദൂരമായി നരകളിൽ നാനു എന്താ പശ്ചാത്താപട്ടു കണ്ണീര് സുരസ്ട ಒಂದೊಂದು ಹೆಜ್ಜೆಗಳನ್ನು ಊರುಗಳಿಗೆ ಹೆಜ್ಜೆಗಳನ್ನು ಇಡುತ್ತಾ ಹೃದಯದಲ್ಲಿ ದುಃಖ ಪಡುತ್ತಾ ನನ್ನ ತಂದೆ ಏನಂತಾರೋ ಏನೋ ನನ ಎಂಥ ಪಾಪದ ಕೆಲಸ ಮಾಡಿದೆ ನನಗೆ ಗೊತ್ತಾಗಲಿಲ್ಲ ಎಂಬುದಾಗಿ ಆದ್ದರಿಂದ ಆತನು ದೇವ್ರ ಕಡೆ ತಿರುಗಿಕೊಂಡು ಆತನು ಬರುವಂಥ ಸಂದರ್ಭದಲ್ಲಿ ಅಲ್ಲಿ ಕೆಲವು ವಿಷಯಗಳನ್ನು ನೋಡ್ತೇವೆ ಅಲ್ಲಿ ತಂದೆ ದೂರದಲ್ಲಿ ಕೂತ್ಕೊಂಡು ತನ್ನ ಮಗನು ಬರ್ತಕ್ಕಂಥದನ್ನು ನೋಡಿ ಅಯ್ಯೋ ನನ್ನ ಮಗನು ಬರ್ತಾ ಎಂಬುದಾಗಿ ತಿಳಿದುಕೊಂಡು ಆತನನ್ನು ಹತ್ತಿರಕ್ಕೆ ಕರೆದು ಪಾರಮಾರ್ಥಿಕ ಶುದ್ಧ ಹಾಲನ್ನು ಆತನಿಗೆ ಕೊಟ್ಟು ಜಲ ಸ್ನಾನ ಮಾಡಿಸನು ಆತನಿಗೆ ಮುದ್ದಿಟ್ಟನು ಮತ್ತೆ ಸ್ನಾನ ಮಾಡಿಸಿ ನಿಲುವಂಗಿಯನ್ನು ಹಾಕಿದ ರಕ್ಷಣೆ ಕೃಪೆಯನ್ನು ರಕ್ಷಣೆ ಬಟ್ಟೆಯನ್ನು ಕೊಡಿಸಿದನು ಯಜ್ಞದ ಕುರಿಯಾದ ಆತನ ರಕ್ತದಲ್ಲಿ ತೊಳೆಲ್ಪಟ್ಟಂತ ನಿಲುವಂಗಿಯನ್ನು ಆತನು ಕೊಟ್ಟನು ಆಮೇಲೆ ನನ್ನಾಗಡನು ಕೈಕೊಂಡು ಬಾಳ ಎಂಬುದಾಗಿ ಜ್ಞಾನಕ್ಕೆ ಏಳು ಮೂರರ ಪ್ರಕಾರವಾಗಿ ಕೈಗೆ ರಿಂಗ್ ಹಾಕಿದೆ ಎಂಬುದಾಗಿ ಜ್ಞಾನಕ್ಟಿ ಮೂರು ಮೂರಲ್ಲಿ ಕೊರಳಿಗೆ ಆಹಾರವನ್ನು ಹಾಕಿ ಪ್ರೀತಿ ಸತ್ಯತೆಗಳನ್ನು ಬಿಡದಿರಲಿ ಎಂಬುದಾಗಿ ಹೇಳಿದ ಪಾರ ಮಾತ್ರ ಶುದ್ಧ ಹಾಲನ್ನು ಕೊಟ್ಟ ರಕ್ಷಣೆ ಒಂದು ಹಾಲನ್ನು ಕೊಟ್ಟ ರೆವಲ್ಯೂಷನ್ ಏಳು ಹದಿನಾಲ್ಕರ ಪ್ರಕಾರ ನಿಲುವಂಗಿ ಕೊಟ್ಟ ಚಿನ್ನದ ಉಂಗರವನ್ನು ಕೊಟ್ಟ ಅಂದ್ರೆ ಪ್ರೀತಿ ಸತ್ಯತೆಗಳನ್ನು ಬಿಡದಿರಲಿ ನಿನ್ನ ಕುದುಗೆ ಕಟ್ಟಿಕೋ ನಿನ್ನ ಅಲ್ಲಿ ನೀನು ಇಟ್ಟಿಗೋ ಬಿಡಬೇಡ

ಯೇ ಸ್ವಾಮಿ ಜೀವರಿಗೆ ದೇವರಾಗ ತಿರುಗಿ ಬದುಕಿ ಬಂದು ನಾವು ಹಬ್ಬ ಮಾಡೋಣ ಒಬ್ಬ ಪಾಪಿ ದೇವ್ರ ಕಡೆ ತಿರುಗಿಕೊಂಡರೆ ಎಷ್ಟೋ ಸಂತೋಷ ಎಂಬುದಾಗಿ ಲೂಕ ಹದಿನೈದು ಹತ್ತರಲ್ಲೇ ನೋಡುತ್ತೆ ಹಾಗಾದರೆ ನಾವು ಪಾಪ ಆದರೆ ದೇವ್ರ ಕಡೆ ತಿರುಗಿಕೊಳ್ಳೋಣ ನಮ್ಮ ಪಾಪನ್ನ ಒಪ್ಪಿಕೊಂಡು ಅಂದರೆ ಒಂದನೇ ಜಾನುವ ಒಂದನೇ ಸಂಧಿ ಒಂಬತ್ತನೇ ವರ್ಷದಲ್ಲಿ ನಾವು ಆರಕೆ ಮಾಡಿ ಆತನ ನಂಬಿಕಸ್ತನು ನೀತಿವಂತನು ಆಗಿರೋದ್ರಿಂದ ನಮ್ಮ ಸಕಲ ಪಾಪಗಳನ್ನು ನಿವಾರಣೆ ಮಾಡಿ ನಮ್ಮನ್ನು ಕ್ಷಮಿಸಿಬಿಟ್ಟು ನಮಗೆ ಅನೀತಿಯನ್ನು ತೆಗೆದುಹಾಕಿ ನಮ್ಮನ್ನು ಶುದ್ಧಿ ಮಾಡಿ ನಮ್ಮನ್ನು ದೇವ್ರ ಮಕ್ಕಳಾಗುವಂತೆ ಮಾಡುವಂತನಾಗಿದ್ದಾನೆ ಆದ್ದರಿಂದ ಕರ್ಣ ಇವತ್ತು ದಿವಸ ನಾವು ಕೆಟ್ಟು ಹೋಗಿರ್ತ ನಾವು ಪಾಪಿಗಳಾಗಿರ್ತಂತ ನಾವು ನಮ್ಮ ಮನಸ್ಸಾಕ್ಷಿ ನಮ್ಗೆ ಹೇಳ್ತಿದ್ದೇನೆ ನೀನು ಪಾಪಿ ಆಗಿದ್ದಿ ದೇವ್ರ ಕಡೆ ತಿರುಗ ಎಂಬುದಾಗಿ ದೇವ್ರ ಕಡೆ ತಿರುಗಿಕೊಂಡು ನಮ್ಮ ಪಾಪಗಳನ್ನ ಅರಿಕೆ ಮಾಡಿಕೊಂಡರೆ ಯೇಸು ಸ್ವಾಮಿನ ಮೃತ ಅಂಗೀಕಾರ ಮಾಡಿಕೊಂಡರೆ ದೇವರ ಮಕ್ಕಳಾಗುವ ಅಧಿಕಾರ ಕೊಟ್ಟನು ಆದ್ದರಿಂದ ನಾವು ದೇವರನ್ನು ಅಪ್ಪ ತಂದೆ ಎಂದು ಕರೆಯುತ್ತೇವೆ ಪರಲೋಕದಲ್ಲಿ ನಮ್ಮ ತಂದೆ ಎಂಬುದಾಗಿ ನಾವು ಕರೆಯುತ್ತೇವೆ ಸುಳ್ಳು ಹೇಳತಕ್ಕಂಥವರಿಗೆ ಏನು ಬರದ ಸುವಾರ್ತೆ ಎಂಟನೇ ಸಂಧಿ ನಲವತ್ತ ನಾಲ್ಕನೇ ವಚನದಲ್ಲಿ ಸುಳ್ಳಾಡೋರಿಗೆ ಸೈತನವರ ತಂದೆ ಆಗಿದ್ದಾನೆ ನಮಗಾದರೂ ಪರಲೋಕದ ತಂದೆ ಆದ್ರಿಂದ ಅಪ್ಪ ತಂದೆ ಎಂದು ನಾವು ಕರೀತೇವೆ ಅದಕ್ಕೋಸ್ಕರವಾಗಿ ಕರ್ತನಾದ ದೇವರಿಗೆ ನಮ್ಮ ಜೀವಿತವನ್ನು ಶರೀರ ಪ್ರಾಣಾತ್ಮನ್ನು ಸಂಪೂರ್ಣವಾಗಿ ಕ್ರಿಸ್ತನಿಗೆ ಕೊಟ್ಟು ಕರ್ತನಾದ ದೇವರೇ ನಮ್ಮ ಜೀವಿತ ನಿನಗೆ ಒಪ್ಪಿಸ್ತೀವಪ್ಪ ಇನ್ಮೇಲೆ ಪಾಪ ಪ್ರಾರು ಮಾಡದಂತೆ ನಮ್ಮನ್ನು ಕಾಯ್ದು ಕಾಪಾಡು ನಮ್ಮ ಜೀವಿತವನ್ನು ಶರೀರ ಪ್ರಾಣಾತ್ಮ ನಿನ್ನ ಹಸ್ತ ಒಪ್ಪಿಸ್ತೇನೆ ಆಶೀರ್ವದಿಸಿ ಕಾಯ್ದು ಕಾಪಾಡು ನಾನು ಕೇಡಿನ ಮಾರ್ಗದಲ್ಲಿದ್ದೇನೋ ಸನಾತನ ಮಾರ್ಗದಲ್ಲಿದ್ದೇನೋ ನಾನು ಪರೀಕ್ಷೆ ಮಾಡಿ ನನ್ನ ಸನಾತನ ಮಾರ್ಗದಲ್ಲಿ ನಡೆಸಬೇಕೆಂಬುದಾಗಿ ಬೇಡಿಕೊಳ್ಳುತ್ತೇನಪ್ಪ ತಂದೆ ಆಮೇಲೆ ಪ್ರಾರ್ಥನೆ ಮಾಡು ಪರಿಶುದ್ಧ ಪ್ರೀತಿ ಹೇಳ ದೇವರೇ ನಮ್ಮ ಜೀವಿತ ಕಾಲದ ನಾವು ತನ್ನೆಯನ್ನು ನಿನ್ನಲ್ಲಿ ಬಿಟ್ಟು ದೂರವಾಗಿ ಹೋಗದಂತೆ ನಿನ್ನ ಬಳಲೇ ಇದು ವಾಸ ಮಾಡಿ ಪರವಾಗಿ ರಾಜ್ಯಕ್ಕೆ ನಾವು ವಾಸಿಸಾಗಿ ನಿನ್ನ ನೀನು ಬರುವಾಗ ಮೇಲೆ ಕೆತ್ತಲ್ಪಡಂದು ಮಹಾಕೃಪನ್ನು ದಯಪಾಲಿಸಿ ಆಶ್ರಯಿಸಿ ಕಾಯ್ದು ಕಾಪಾಡುತ್ತಾ ಬರಬೇಕೆಂದು ಯಹೋವನೇ ಪ್ರಾರ್ಥಿನ ಮಗನಾದ ಸು ನಾಮದ ಪ್ರಾರ್ಥಿಸಿ ಸ್ತುತಿಸಿ ಬೇರೆ ಒಂದೇ ಅಪರಕ್ಷಣೆ ಸ್ವಾಮಿ ಆಮೇನ್ ಅಲ್ಲೇ